ಬಕಾಸನ ಕಲಿಯುವ ಕತೆ ಫಸ್ಟ್ ಬ್ರಿಕ್ಕಿಟ್ಕೊಂಡು ಹಿಂಗೆ ಮಾಡಿ ಹಿಂಗೆ ಒಂದೇ ಕಾಲಿಟ್ಟು ಇನ್ನೊಂದು ಕಾಲಿಟ್ಟು ಅಭ್ಯಾಸ ಮಾಡಿ 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 ಹಿಂಗೆ ಬಕಾಸನ ಮಾಡೋದು ಅಭ್ಯಾಸ ಮಾಡ್ಬೋದು. ಆದರೆ ಕಾಲಿಟ್ಟು ಭಯ ಆಗಿರೋದ್ರಿಂದ ಅಲ್ಲೇನು ಮಾಡ್ತೀವಿ ಯಾವಾಗಲೂ ಅದು ಇಟ್ಕೊಳ್ಳಿ ಇಟ್ಕೊಳ್ಳದೇ ಇರೋದು ಬ್ರಿಕ್ಕಿಟ್ ಕೊಳ್ಳಿ ಇಟ್ಕೊಳ್ಳದೇ ಇರೋದು ಹಿಂಗೆ 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 ಕತ್ತೆ ಥರ ಜಂಪ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಲೀನ್ ಆಗದೆ ಇದ್ರೆ ಮುಂದಕ್ಕೆ ಎತ್ತಕ್ಕಿದ್ರೆ ಇದೇ ಇರಲ್ಲ, ಲೀನ್ ಆಗಕ್ಕೆ ಭಯ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಒಂದು ಸೇಫ್ಟಿ ಮೆಷರ್ ಇದನ್ನು ಇಟ್ಕೊಂಡು ಕೈನ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ಫ್ಲಾಟಾಗಿ ಯೂಸ್ ಮಾಡ್ತಾರೆ. ಹಿಂಗೆ ಯೂಸ್ ಮಾಡಿದ್ರೆ ಯೂಸ್ ಇಲ್ಲ. ಆನಿಮಲ್ಸ್ ಥರ ಯೂಸ್ ಮಾಡಬೇಕು, ಪ್ರಾಣಿಗಳ ಥರ ಯೂಸ್ ಮಾಡಬೇಕು, ಫಿಂಗರ್ ಟಿಪ್ಸ್ನ ಯೂಸ್ ಮಾಡಬೇಕು. ಫಿಂಗರ್ ಟಿಪ್ಸ್ನಿಂದ ಗಟ್ಟಿಯಾಗಿ ನಾವು ಗ್ರಿಪ್ ಮಾಡಿ ದೆನ್ ಲೀನ್ ಫಾರ್ವರ್ಡ್ ಕಮ್ ಬ್ಯಾಕ್ ಲೀನ್ ಫಾರ್ವರ್ಡ್. ಅದಕ್ಕೆ ಹೇಳಿದ ಅದಕ್ಕೆ ಹೇಳಿದ ಅದಾದ್ಮೇಲೆ ಒಂದು ಕಾಲ ಚೂರೆ 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 ಮೇಲೆತ್ತಿ ಸ್ಟೇ ಮಾಡೋದು ಅಭ್ಯಾಸ ಮಾಡಬೇಕು. ಆಮೇಲೆ ಇನ್ನೊಂದು ಕಾಲ ಎತ್ತಿ 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 ಅಭ್ಯಾಸ ಮಾಡಬೇಕು. ದೆನ್ ರೆಸ್ಟ್ ಡೌನ್, ರೆಸ್ಟ್ ಎಷ್ಟೊತ್ತು ಮಾಡಿದ್ರೂ ಪರವಾಗಿಲ್ಲ, ಪದೇ ಪದೇ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ಅದಾದ್ಮೇಲೆ ಒಂದು ಕಾಲ ಎತ್ತಬೇಕು, ಇನ್ನೊಂದು ಕಾಲ ಹಿಂಗೆ ಮಾಡಿ 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 ಹಿಂಗೆ ಎತ್ತಿ ಎತ್ತಿ ಸ್ಟೇ ಮಾಡೋದು ಅಭ್ಯಾಸ ಆಗಬೇಕು. ಬರೀ ಒಂದೇ ಕಾಲಿಂದ ಪುಷ್ ಮಾಡೋದು ಅಭ್ಯಾಸ ಆಗಬಾರ್ದು. ಯಾವಾಗಲೂ ಇನ್ನೊಂದು ಕಾಲಿಂದಲೂ ಕೂಡ ಪುಷ್ ಮಾಡಿ ಇಟ್ಟರೆ ಅಭ್ಯಾಸ ಆಗಬೇಕು. ಹಿಂಗೆ ಮಾಡಿ ಮಾಡಿ ಸ್ಟೇ ಮಾಡೋದು ಅಭ್ಯಾಸ ಆದರೆ ಇದನ್ನು ಯಾವಾಗಲೂ ಇಷ್ಟು ಒಳಗಡೆ ಕುಡಿಸ್ಕೋಬೇಕು. ಇಲ್ಲಿ ಕುತ್ಕೊಂಡ್ರೆ ಜಾರೋಗ್ಬಿಡುತ್ತೆ, ಅದು ಬೇಸಿಕ್ ಇಲ್ಲಿ ಕುತ್ಕೋಬೇಕು ಅಂತ ಅನ್ನೋದು. ಅಷ್ಟು ಆದ ಮೇಲೆ ಮಾತ್ರ ಎರಡೂ ಕಾಲಿಂದ ಹಿಂಗೆ ಮಾಡಿ 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 ಹಿಂಗೆ ಎತ್ತಕ್ಕೆ ಅಭ್ಯಾಸ ಆಗುತ್ತೆ. ಬಟ್ ಇಷ್ಟ ಆದರೆ ನಾವೇನು ಮಾಡ್ತಾ ಇದ್ದೀವಿ, ಶೋಲ್ಡರ್ ಬ್ಲೇಡ್ನ ಕಮ್ಮಿ ಯೂಸ್ ಮಾಡ್ತಾ ಇದ್ವಿ. ನಾವು ಯೂಸ್ ಮಾಡ್ತಾ ಇರೋದು ರಿಸ್ಟ್ ಮತ್ತು ಎಲ್ಬೋ ಮಾತ್ರ, ಜಾಯಿಂಟ್ಸ್ ಮಾತ್ರ. ಬರೀ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮುಂದೆ ಅವೆಲ್ಲ ಜಾಯಿಂಟ್ ಪೇಂಟ್ ಬರಬಹುದು. ಶೋಲ್ಡರ್ ಬ್ಲೇಡ್ ಯೂಸ್ ಮಾಡಬೇಕು. ಶೋಲ್ಡರ್ ಬ್ಲೇಡ್ ಯೂಸ್ ಮಾಡಬೇಕು ಅಂತಂದರೆ ತುಂಬ ಜನ ಅಕಸ್ಮಾತ್ ಏನು ಮಾಡ್ತಿರ್ತಾರೆ, ಸ್ಟ್ರೇಟ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ನಾನು ಮುಂಚೆ ಹಿಂಗೆ ಮಾಡ್ತಾ ಇದ್ದೆ. ಸೊ ಹಿಂಗೆ ಇಟ್ಕೊಂಡು ಮಾಡಿದಾಗ ಸ್ಟ್ರೇಟ್ ಹಿಂಗೆ ಸ್ಟ್ರೇಟ್ ಮಾಡ್ತಾ ಇರೋದು, ಬ್ಯಾಕ್ ಹಿಂಗೆ ಸ್ಟ್ರೇಟ್ ಮಾಡ್ಕೊಂಡಿರೋದು. ಈ ಥರ ಮಾಡಿದ್ರೆ ನೀವು ಎಷ್ಟೇ ಸ್ಟ್ರೇಟ್ ಮಾಡ್ತಿರೋ ಬಿಡ್ತಿರೋ, ಆದರೆ ಎಲ್ಲ ಪ್ರೆಷರು ಕೂಡ ಮೊಣಕೈ ಅಥವಾ ರಿಸ್ಟ್ ಮೇಲೆ ಇರೋದು. ಹಂಗಾಗಬಾರ್ದು ಅವ್ರಿಗೆ ಶೋಲ್ಡ್ರಿಗೆ ಯೂಸ್ ಮಾಡಬೇಕು ಅಂತ ಅನ್ನೋದಾದರೆ ಹ್ಯಾಟ್ ಪೋಸ್ ಆದ್ರೆ ಹಿಂಗಾಗಬೇಕು. ಇನ್ನೇನು ಹೊಟ್ಟೋಗ್ತೀನಿ ನಾನು ಇಲ್ಲಿಂದ ಹ್ಯಾಂಡ್ ಸ್ಟ್ಯಾಂಡ್ಗೆ ಅನ್ನೋದ್ರ ಅವಾಗ ಅಬ್ಡೋಮನ್ ಹಿಂಗೆ ಹೇವ್ ಆದರೆ, ಶೋಲ್ಡರ್ ಬ್ಲೇಡ್ಸ್ ಹಿಂಗೆ ಫ್ಲೇರ್ ಆದರೆ ಮಾತ್ರನೇ ಬಕಾಸನ ಕರೆಕ್ಟಾಗಿ ಪೂರ್ತಿ ಕೈ ಯೂಸ್ ಮಾಡಿ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕಾಗುತ್ತೆ, ನಿಂತ್ಕೊಳ್ತಾಯಿದೆ. ಸೊ ಹಾಗೆ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ. ಇಷ್ಟೆಲ್ಲ ಪ್ರಾಕ್ಟೀಸ್ಗಳಾದ ಮೇಲೆ ಹಿಂಗೆ ಇಟ್ಕೊಂಡ ಮೇಲೆ ಹಿಂಗೆ ಎತ್ತದ ಮೇಲೆ ಇನ್ನೇನು ಹೊಟ್ಟೋಗ್ತೀನಿ ನಾನು ಹ್ಯಾಂಡ್ ಸ್ಟ್ಯಾಂಡ್ಗೆ ಅನ್ನೋ ಥರ ಹಿಂಗೆ ಶೋಲ್ಡರ್ ಬ್ಲೇಡ್ಸ್ ಫ್ಲೇರ್ ಮಾಡ್ತಾ ಹೋಗ್ಬೇಕು. ಫ್ಲೇರ್ ಮಾಡಿ 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 ಇದು ಅಡ್ವಾನ್ಸ್ ಸ್ಟೆಪ್. ಸೊ ಇವಾಗ ನೀವು ಇಟ್ಕೊಂಡು ಇರ್ತೀರಾ, ಹಿಂಗೆ ತಲೆ ಇರ್ತೀರ, ಕಾಲನ್ನ ಹಿಂಗೆ ಫಿಕ್ಸ್ ಮಾಡ್ಕೊಳ್ತೀರಾ, ನಿಧಾನವಾಗಿ ಕಾಲನ್ನ ಹಿಂದೆ ಎಳಿತಾ 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 ಇದ್ದ ತಲೆ ಮೇಲೆ ಇರ್ತದೆ, ನಿಧಾನವಾಗಿ ತಲೆ ಇಳಿತಾ ಎಳಿತಾ 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 ಇರ್ತಾ ಕಾಲು ಇರ್ತದೆ. ಶೀರ್ಷಾಸನ ಕಲಿತಿದ್ರೆ ಇದನ್ನೇ ಶೀರ್ಷಾಸನದಲ್ಲಿ ಪ್ರಾಕ್ಟೀಸ್ ಮಾಡಿ. ಶೀರ್ಷಾಸನಕ್ಕೆ ಹೋಗಿ ಬಂದು ತೋಳ ಮೇಲೆ ಕಾಲಿಟ್ಕೊಂಡು ಲಿಫ್ಟ್ ಮಾಡ್ತಾ 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 ಕಾಲು ಮತ್ತೆ ವಾಪಸ್ ವಾಪಸ್ ಇಡ್ತಾ 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 ಇರ್ತಾ ತಲೆ ಇಂತ ಟ್ರೈ ಮಾಡ್ಬೇಕಾದ್ರೆ ಏನಾಗುತ್ತೆ, ಹಿಂಗೆ ಇಟ್ಕೊಂಡು ಹಿಂಗೆ ಫಿಕ್ಸ್ ಮಾಡ್ಕೊಳ್ಳಿ. ಈಗ ತಲೆ ಇರ್ಬೇಕಾದ್ರೆ ಏನಾಗುತ್ತೆ ಯಾವಾಗಲೂ ಅಂದರೆ ಹಿಂಗೆ 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 ಟ್ರೈ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡಿ 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 ಹಿಂಗೆ ಎದ್ದ ತಕ್ಷಣ ಹಿಂಗೆ ನಿಂತು ಬಿಟ್ಟೋಗ್ಬಿಡೋದು. ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ತಲೆ ಎತ್ತಬೇಕು ಅಂದರೆ ಯು ಶುಡ್ ಯೂಸ್ ಯುವರ್ ಫೀಟ್ ಇಂಪಾರ್ಟೆಂಟ್ಲಿ ಟೋಸ್. ಹಾಗಂದ್ರೆ ಹಿಂಗೆ ಇಟ್ಕೊಂಡಿರ್ತೀರ, ಟೋಸ್ ಇಂದ ಹಿಂಗಿರ್ಬೇಕು, ಎಳಿತಾ ಇರ್ಬೇಕು, ಎಳಿತಾ ಇರಬೇಕು ಚೆನ್ನಾಗಿ. ತಲೆ ಎತ್ತದಂಗೆ ಎತ್ತ ಟ್ರೈ ಮಾಡ್ದಂಗೆ 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 ಮಾಡ್ದಂಗು ಟೋಸ್ನ ಮೇಲೆ 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 ಎಳಿತಾ ಇರ್ಬೇಕು, ಹಿಂಗೆ ಎಳಿತಾ ಇರ್ಬೇಕು, ಎಳಿಬೇಕು ಎಳಿಬೇಕು, ಹಿಂಗೆ ಎಳಿತಾ ಇರಬೇಕು. ಅವಾಗಲೂ ನಿಮ್ಗೆ ಇಷ್ಟೇ ಮಾಡೋಕ್ಕಾಗುತ್ತೆ, ಇಷ್ಟೇ ಮಾಡಿ 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 ಅಭ್ಯಾಸ ಆಗ್ಬೇಕು. ವಾಪಸ್ ಇರಬೇಕು ಎತ್ತಬೇಕು, ವಾಪಸ್ ಇರಬೇಕು ಎತ್ತಬೇಕು, ಇಷ್ಟೇ ಮಾಡಿ 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 ಅಭ್ಯಾಸ ಆಗ್ಬೇಕು. ಇಷ್ಟಾದರೂ ಇದನ್ನೇ ಶೀರ್ಷಾಸನದಲ್ಲಿ ಮಾಡೋದು ಸೇಮ್. ಸೊ ಏನು ಮಾಡ್ತೀರ, ಶೀರ್ಷಾಸನಕ್ಕೆ ಹೋಗ್ತೀರ, ಅಲ್ಲಿಂದ ಬಕಾಸನಕ್ಕೆ ಬರ್ತೀರ, ಅಲ್ಲಿಂದ ಟೋಸ್ನ ಎಳಿತಾ 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 ಲಿಫ್ಟ್ ಮಾಡ್ತೀರ.
ಲಿಫ್ಟ್ ಮಾಡಿದ್ಮೇಲೆ ಆಕೆ ಹೇಳಿದೆ ಹಿಂಗೆ ಫ್ಲೇರ್ ಮಾಡ್ತಾ ಹೋಗ್ಬೇಕು, ಸ್ಟೇ ಮಾಡಬೇಕು, ಆಮೇಲೆ ನಿಧಾನಕ್ಕೆ ವಾಪಸ್ ಬಂದು ಶೀರ್ಷಾಸನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಬಹುದು. ಇದರಲ್ಲಿ ವಿನ್ಯಾಸ ಅಳವಡಿಸ್ಕೊಂಡ್ರೆ ಇದು ಬಿಕಮ್ಸ್ ಅಷ್ಟಾಂಗ ವಿನ್ಯಾಸ. ಅಂದರೆ ಈಗ ರೆಸ್ಟ್ ಬಾಲಾಸನ ಇದು ಬೆಸ್ಟ್. ಇಷ್ಟೇ. Straight.